ಕೀಲಿಮಣೆ, ಎಲ್ಲವೂ ಯು ಎಸ್ ಬಿ ಮುಖಾಂತರ ಕನೆಕ್ಟ್ ಆಗುತ್ತೆ. ಇದು ನಮ್ಮ ಇಂಗ್ಲಿಷ್ ಕೀಬೋರ್ಡು, ಇದು ಮೌಸ್, ಈ ಮೂರು ಯು ಎಸ್ ಬಿ ಮುಖಾಂತರ ಇದಕ್ಕೆ ಕನೆಕ್ಟ್ ಆಗುತ್ತೆ. ಹಾಗೂ ಇದನ್ನು ನಾವು ಇದಕ್ಕೂ ಒಂದು ಸ್ವಲ್ಪ ಪವರ್ ಕೊಡಬೇಕಾಗತ್ತೆ. ಇದನ್ನು ಈ ಗಣಕಯಂತ್ರ ಇದಕ್ಕೆ ಯು ಎಸ್ ಬಿ ಕನೆಕ್ಟ್ ಮಾಡ್ತೀವಿ. ಹಾಗೂ ಈ ಮಾನಿಟರ್ನೆಲ್ಲ ಈ ಸಣ್ಣ ಯು ಎಸ್ ಬಿ ಡ್ರೈವ್ ಮಾಡೋದ್ರಿಂದ ಇದಕ್ಕೂ ಒಂದು ಸ್ವಲ್ಪ ಪವರ್ ಬೇಕಾಗತ್ತೆ ಎಕ್ಸ್ಟ್ರಾ. ಅದಕ್ಕೋಸ್ಕರ ಇದಕ್ಕೊಂದು ಸುಮ್ಮನೆ ಇನ್ನೊಂದು ಯು ಎಸ್ ಬಿ ಫೋನ್ ಚಾರ್ಜರಿಂದ ಯು ಎಸ್ ಬಿ ಚಾರ್ಜರ್ ಕನೆಕ್ಟ್ ಮಾಡ್ತಾ ಇದ್ದೀವಿ. ಆಯ್ತಾ? ಸೊ ಈ ಗಣಕಯಂತ್ರಕ್ಕೂ ಬೇರೆಯೇ ಪವರ್ ಸಪ್ಲೈ ಇದೆ. ಅದು ನಿಮ್ಮ ಫೋನ್ ಚಾರ್ಜರೇ, ಸ್ವಲ್ಪ ಜಾಸ್ತಿ ಕರೆಂಟ್ ಇರೋದು ಈ ಫೋನ್ ಚಾರ್ಜರ್ ಇಲ್ಲಿ ಕನೆಕ್ಟ್ ಆಗತ್ತೆ. ಆಯ್ತಾ? ಸೊ ಈ ಥರ ಕನೆಕ್ಟ್ ಆಗುತ್ತೆ. ಸೊ ಇದು ಎರಡೇ ಕನೆಕ್ಷನ್ ಈ ಕಡೆ. ಈ ಕಡೆಯಿಂದ ಈ ಗಣಕಯಂತ್ರಕ್ಕೆ ಇನ್ನೊಂದು ಕಾರ್ಡ್ ಹಾಕಿದ್ದೀವಿ, ಸಣ್ಣ ಕಾರ್ಡು, ಈ ವಿ ಜಿ ಎ ಮಾನಿಟರ್ ಕನೆಕ್ಟ್ ಮಾಡೋಕ್ಕೆ. ಸೊ ನಿಮ್ಮ ಹತ್ರ ಯಾವುದು ಹಳೆಯ ಮಾನಿಟರ್ ಇದ್ದರೂ ಈ ಅದರದ್ದು ಕೇಬಲ್ ಕಂಪ್ಯೂಟರಿಂದ ತೆಗೆದು ಇದಕ್ಕೆ ಅಳವಡಿಸಿ. ಆಯಿತಾ? ಸೊ ಇದೆಲ್ಲ ಆರ್ಲ್ಯಾಂಡೋ ಕನ್ನಡ ಸಂಘದಿಂದ, ನಮ್ಮ ಮಕ್ಕಳು, ಕನ್ನಡ ಸಂಘದ ಮಕ್ಕಳು ದುಡ್ಡು ರೈಸ್ ಮಾಡಿ ನಿಮಗೋಸ್ಕರ ಇದನ್ನೆಲ್ಲ ಕಾನ್ಫಿಗರ್ ಮಾಡಿ ಕನ್ನಡದಲ್ಲಿ ಬರುವ ಹಾಗೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಹಾಗೂ ಈ ಕಾನಾದ ಕೀಲಿಮಣೆಯನ್ನು ನಾವು ನಿಮಗೆ ಹೇಗೆ ಯೂಸ್ ಮಾಡೋದಂತೂ ಈ ತೋರಿಸ್ಕೊಡ್ತಾ ಇದ್ದೀವಿ. ಸೊ ಇದಕ್ಕೇನು ಕೂಲಿಂಗ್ ಏನು ಬೇಡ. ಇದಕ್ಕೆ ನೀವು ನಿಮ್ಮ ಶಾಲೆಗಳಲ್ಲಿ ನಿಮ್ಮ ಮಕ್ಕಳ ಹತ್ರ ಒಂದು ಸಣ್ಣ ಬಾಕ್ಸು ಅದನ್ನೆಲ್ಲ ಒಂದು ಪ್ರಾಜೆಕ್ಟ್ ಮಾಡಿಸಿ, ಒಂದು ಬಾಕ್ಸ್ ಮಾಡಿಸಿ ಸ್ವಲ್ಪ ಗಾಳಿ ಆಡೋವಂಗೆ, ಅದರಿಂದ ಏನೂ ಬೇಕಾಗಲ್ಲ. ಸೊ ಇಷ್ಟು ಮಾಡಿ ಈಗ ಕರೆಂಟ್ಗೆ ಕನೆಕ್ಟ್ ಮಾಡ್ತೀನಿ. ಸೊ ಒಂದು ಈ ಕಂಪ್ಯೂಟರ್ಗು, ಇನ್ನೊಂದು ಈ ಗಣಕಯಂತ್ರಕ್ಕೆ ಯು ಎಸ್ ಬಿಗೂ, ಇದಕ್ಕೂ ಎರಡನ್ನೂ ಹಾಕ್ತೀನಿ. ಇದರದ್ದು ಕನೆಕ್ಟ್ ಮಾಡಿರ್ತೀವಿ ಕಂಪ್ಯೂಟರ್ದು ಕೇಬಲ್. ಸೊ ಈಗ ಸ್ವಲ್ಪ ಹೊತ್ತಲ್ಲಿ ಇದು ಬೂಟ್ ಆಗುತ್ತೆ. ಸರಿ.